children's good morning aidane taragati vishaya kannada paata 1 ಯಾವುದು ಒಟ್ಟಿಗೆ ಬಾಳುವ ಆನಂದ ಒಟ್ಟಿಗೆ ಬಾಳುವ ಆನಂದ ಒಟ್ಟಿಗೆ ಬಾಳುವ ಆನಂದ ಅಂದರೆ ನಾವು ಲಾಸ್ಟ್ ಮಂತ್ ಏನು ಮಾಡಿದ್ವಿ ಬ್ರಿಡ್ಜ್ ಕೋರ್ಸ್ಗೋಸ್ಕರ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಕನ್ನಡವನ್ನು ನಿಮಗೆ ಏನು ಮಾಡಿದ್ವಿ ಪಾಠಗಳನ್ನು ಮಾಡಿದ್ವಿ ಈಗ ಏನು ಮಾಡ್ತಾ ಇದ್ದೀವಿ ನಾವು ರೆಗ್ಯುಲರ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ ರೆಗ್ಯುಲರ್ ಕ್ಲಾಸ್ಗಳನ್ನು ನಾವು ಇವತ್ತಿನಿಂದ ಏನು ಮಾಡ್ತಾ ಇದ್ದೀವಿ ನಿಮಗೆ ಪಾಠಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಐದನೇ ತರಗತಿಗಿರುವ ಮೊದಲನೇ ಪಾಠ ಕನ್ನಡದಲ್ಲಿ ಇರುವಂತಹ ಮೊದಲನೆಯ ಪಾಠ ಒಟ್ಟಿಗೆ ಬಾಳುವ ಆನಂದ ಯಾವುದು ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ ಎಲ್ಲರೂ ಸಹ ಟೆಕ್ಸ್ಟ್ ಬುಕ್ಗಳನ್ನು ತೊಗೋಬೇಕು ಮತ್ತು ಟೆಕ್ಸ್ಟ್ ಬುಕ್ಗಳನ್ನ ಓಪನ್ ಮಾಡಿ ಎಲ್ಲರೂ ಟೆಕ್ಸ್ಟ್ ಬುಕ್ ತೊಗೊಂಡಿರೋರೆಲ್ಲ ಏನು ಮಾಡಬೇಕು ಕನ್ನಡ ಟೆಕ್ಸ್ಟ್ ಬುಕ್ ಲೆಸನ್ ನಂಬರ್ 1 ಓಪನ್ ಮಾಡಿ ಲೆಸನ್ ನಂಬರ್ 1 ಒಟ್ಟಿಗೆ ಬಾಳುವ ಆನಂದ ಓಪನ್ ಮಾಡಿದ್ರ ಒಟ್ಟಿಗೆ ಬಾಳುವ ಆನಂದ ಸರಿ ಒಟ್ಟಿಗೆ ಬಾಳುವ ಆನಂದ ಅಂದರೆ ಏನು ಒಟ್ಟಿಗೆ ಅಂದರೆ ಏನು ಒಟ್ಟಿಗೆ ಅಂದರೆ ಎಲ್ಲರೂ ಗುಂಪು ಗುಂಪಾಗಿರೋದ ಜೊತೆಯಾಗಿರೋದ ಏನು ಎಲ್ರೂ ಸಹ ಏನಿರಬೇಕು ಜೊತೆಯಾಗಿರೋ ಅಂಥದ್ದು ಅಂದರೆ ಈಗ ಒಂದು ಮನೆಯಲ್ಲಿ ಒಬ್ಬರೇ ಇದ್ದರೆ ಅದು ಒಟ್ಟಿಗೆ ಅಂತ ಹೇಳ್ತೀವ ಇಲ್ಲ ಆದ್ದರಿಂದ ಏನಂತೀವಿ ಎಲ್ಲರೂ ಒಟ್ಟಾಗಿರೋವಂಥದ್ದು ಎಲ್ಲರೂ ಜೊತೆಯಾಗಿರೋವಂಥದ್ದನ್ನ ನಾವು ಒಟ್ಟಿಗೆ ಅಂತ ಹೇಳ್ತೀವಿ ಒಟ್ಟಿಗೆ ಬಾಳುವ ಆನಂದ ಅಂದರೆ ಏನಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿದಿರಲ್ವಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಎಲ್ಲರೂ ಒಟ್ಟಿಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಒಬ್ಬರೇ ನಾವೇನಾದರೂ ಮಾಡೋದಕ್ಕಾಗುತ್ತಾ ಯಾವುದೇ ಒಂದು ಸಾಹಸವನ್ನು ಮಾಡಬೇಕು ಅಂದರೂ ಅಷ್ಟೇ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಬೆಂಬಲ ಇರಬೇಕಲ್ವಾ ಅದೇ ರೀತಿಯೇ ಇಲ್ಲಿ ಏನು ಒಟ್ಟಿಗೆ ಬಾಳುವ ಆನಂದ ಅಂದರೆ ಎಲ್ಲರೂ ಒಟ್ಟಾಗಿ ಬಾಳಬೇಕು ಮತ್ತು ಎಲ್ಲರೂ ಸುಖವಾಗಿರಬೇಕು ಅಲ್ವಾ ಈಗೇನಂದರೆ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂತ ಅಂದರೆ ನಮ್ಮಲ್ಲಿ ಏನಿರುತ್ತೆ ಹೆಚ್ಚಿಗೆ ಪ್ರೀತಿ ಇರುತ್ತೆ ಕಾಳಜಿ ಇರುತ್ತೆ ದ್ವೇಷ ಅಸೂಯೆಗಳು ಸ್ವಲ್ಪ ಕಡಿಮೆ ಇರುತ್ತೆ ಅಲ್ಲ ಅದೇ ಒಬ್ಬಂಟಿಯಾಗಿರೋರ ಹತ್ರ ನೋಡಿ ಒಬ್ಬಂಟಿಯಾಗಿರೋರ ಹತ್ರ ಏನಾಗಿರುತ್ತೆ ಅವರಿಗೆ ಪ್ರೀತಿ ಅಂದರೆ ಗೊತ್ತಿರೋದಿಲ್ಲ ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ ಅಲ್ವಾ ದ್ವೇಷ ಅಸೂಯೆಗಳು ನನಗಿಂತ ಅವ್ರಿಗೇನಿದು ಆ ರೀತಿಯೆಲ್ಲ ಇರ್ತಾರೆ ಅಲ್ವಾ ಅದನ್ನೆಲ್ಲ ನಾವು ಮರೆತು ಏನು ಮಾಡಿರಬೇಕು ನಾವೆಲ್ಲರೂ ಸಹ ಈಗ ನೋಡಿ ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಾ ನೀವಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಜ್ಜಿ ತಾತ ಇದ್ದಾರೆ ಅವರೆಲ್ಲ ಇರೋದ್ರಿಂದ ನಿಮಗೇನು ತುಂಬ ಖುಷಿ ಅಲ್ವಾ ಅದೇ ನೀವು ಒಬ್ಬರೇ ಇದ್ದರೆ ಖುಷಿ ಇರುತ್ತಾ ಇಲ್ಲ ಅದೇ ಹೇಳ್ತಾ ಇರೋದು ಏನು ಒಟ್ಟಿಗೆ ಇರಬೇಕು ಒಟ್ಟಿಗೆ ಬಾಳುವ ಆನಂದ ಒಟ್ಟಿಗಿದ್ರೆ ಏನಿರುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಏನಿರುತ್ತೆ ಪ್ರೀತಿ ಇರುತ್ತೆ ಮತ್ತು ದ್ವೇಷಾಸೂಯೆಗಳು ಸಹ ಕಡಿಮೆ ಇರುತ್ತೆ ಮತ್ತು ಆ ಮನೆ ತುಂಬ ಸುಖಮಯವಾಗಿರುತ್ತೆ ಅಂತ ಇಲ್ಲಿ ಹೇಳಿರುವಂಥದ್ದು ಒಟ್ಟಿಗೆ ಬಾಳುವ ಆನಂದ ಎಲ್ಲರೂ ಒಟ್ಟಿಗಿದ್ರೆ ಏನಿರುತ್ತಂತೆ ಆ ಮನೆಯಲ್ಲಿ ಆನಂದ ಖುಷಿ ಇರುತ್ತಂತೆ ಎಲ್ಲರೂ ಒಟ್ಟಿಗಿದ್ರೆ ಆ ಮನೆಯಲ್ಲಿ ತುಂಬ ಖುಷಿ ಇರುತ್ತೆ ಆನಂದ ಇರುತ್ತೆ ಅಂತ ಹೇಳಿಬಿಟ್ಟು ಈ ಪಾಠವನ್ನು ನಿಮಗೆ ಕೊಟ್ಟಿದ್ದಾರೆ ನೋಡೋಣ ಈ ಪಾಠವನ್ನು ಮೊದಲಿಗೆ ನಾನು ಏನು ಮಾಡ್ತೀನಿ ಓದ್ತೀನಿ ಸ್ಪಷ್ಟವಾಗಿ ಓದ್ತೀನಿ ನೀವು ನೀಟಾಗಿ ಕೇಳಿಸ್ಕೋಬೇಕು ಜೊತೆಗೆ ಬುಕ್ಸನ್ನು ನೋಡ್ಕೋತಾ ಇರಬೇಕು ಅರ್ಥ ಆಗ್ತಿದೆಯಾ ನೋಡಿ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರ ಇತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ
ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ತಾಯ್ತಲ್ಲ ಇನ್ನೊಂದು ಸರಿ ಓದ್ಲಾ? ನೀವು ಸಹ ನನ್ನ ಜೊತೆಗೆ ಗಮನಿಸ್ಬೇಕು, ಓದ್ತಾ ಇರಬೇಕು. ಕೇಳಿಸ್ತಿದ್ಯಾ ನೋಡಿ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಇಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನರು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಏನಂತೆ, ಒಂದು ಹಳ್ಳಿ, ಒಂದು ಹಳ್ಳಿಯಂತೆ ಅಲ್ಲಿ ಒಬ್ಬ ರೈತ ಇದ್ದ. ಆ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಆ ರೈತನ ಹೊಲದಲ್ಲಿ ಏನಿದೆ ನೋಡಿ, ಒಂದು ಹಳ್ಳಿ, ಅಲ್ಲೊಬ್ಬ ರೈತನ ಹೊಲ ಇದೆ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತನ ಏನಿದೆ, ಹೊಲ ಇದೆ. ಆ ಹೊಲದಲ್ಲಿ ಏನಿದೆ, ಅಲ್ಲಿ ಒಂದು ಬೇವಿನ ಮರವಿತ್ತು. ಆ ಹೊಲದಲ್ಲಿ ಏನಿತ್ತು, ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಈಗ ಏನಾಯಿತು, ಒಂದು ಹಳ್ಳಿ ಇದೆ, ಅಲ್ಲಿ ರೈತನೊಬ್ಬನ ಹೊಲ ಇದೆ. ಆ ಹೊಲದಲ್ಲಿ ಏನಾಗಿದೆ, ಬೇವಿನ ಮರ ಇದೆ. ಆ ಬೇವಿನ ಮರದ ಕೆಳಗೆ ಏನಿದೆ, ಒಂದು ಗುಂಡನೆಯ ಕಲ್ಲಿದೆ. ಬೇವಿನ ಮರದ ಕೆಳಗೆ ಏನಿದೆ, ಒಂದು ಗುಂಡನೆಯ ಕಲ್ಲು ಬಂದು ನಿಂತ್ಕೊಂಡಿದೆ. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ. ಹಿಕ್ಕೆ ಅಂದರೆ, ಹಿಕ್ಕೆ ಅಂದ್ರೇನು, ಹಿಕ್ಕೆ, ಹಿಕ್ಕೆ ಅಂದರೆ, ಹಿಕ್ಕೆ ಅಂದರೆ ಅಂತೆ ಹಕ್ಕಿಗಳ ಮಲ. ಹಕ್ಕಿಗಳ ಮರ ಏನಾಗ್ತಿತ್ತು, ಆ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಏನ್ ಮಾಡುತ್ತೆ, ಒಂದು ಹಕ್ಕಿ ಬಂದು ಕುಳಿತುಕೊಂಡಿದೆ ಆ ಮರದ ಮೇಲೆ. ಯಾವ ಮರದ ಮೇಲೆ, ಬೇವಿನ ಮರದ ಮೇಲೆ. ಆ ಬೇವಿನ ಮರದ ಮೇಲೆ ಕುತ್ಕೊಂಡಿದೆ, ಅದ್ರ ಕೆಳಗೆ ಏನಿದೆ, ಗುಂಡನೆಯ ಕಲ್ಲಿದೆ. ಆ ಗುಂಡನೆಯ ಕಲ್ಲಿನ ಮೇಲೆ ಏನ್ ಮಾಡ್ತಿತ್ತು, ಹಕ್ಕಿಗಳು ಬಂದು ಅದ್ರ ಮೇಲೆಲ್ಲ ವೈಟ್ 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 ಆಗಿ ಏನ್ ಮಾಡ್ತಿತ್ತು, ಹಿಕ್ಕೆ, ಹಕ್ಕಿಗಳ ಮಲ ಅಂದರೆ ವಿಸರ್ಜನೆ ಮಾಡ್ತಿರಲ್ಲ, ಅದು ಹಕ್ಕಿಗಳ ಮಲ ಏನಾಗ್ತಿತ್ತು, ಅದ್ರ ಮೇಲೆ ಬೀಳ್ತಾ ಇತ್ತು. ಬಿದ್ದು ಬಿದ್ದು ಏನಾಯಿತು, ಆ ವೈಟ್ ಬೀಳ್ತಿದ್ದ ಅಂದರೆ ಬೆಳ್ಳಗೆ ಬೀಳುತ್ತಿದ್ದರಿಂದ ಏನಾಯಿತು, ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ವಿಭೂತಿ ಅಂದರೆ, ವಿಭೂತಿ ಅಂದರೆ ಏನು, ಭಸ್ಮ. ವಿಭೂತಿ ಅಂದರೆ ಭಸ್ಮ. ಮನೇಲಿ ಇಟ್ಕೊಂತಿರಲ್ಲ ಪ್ರತಿದಿನ ಮುಖ ತೊಳೆದು, ಅದು ವಿಭೂತಿಗಳಿದ್ದಂತೆ ಕಾಣಿಸುತ್ತಿತ್ತು. ಅಂದರೆ ಏನಾಗ್ತಿತ್ತು, ಆ ಮರ ಇತ್ತು, ಆ ಬೇವಿನ ಮರದ ಮೇಲೆ ಒಂದು ಏನು ಕುತ್ಕೊತಿದ್ದೋ, ಹಕ್ಕಿಗಳು ಕುತ್ಕೊತಿದ್ದೋ, ಜೊತೆಗೆ ಆ ಬೇವಿನ ಮರದ ಕೆಳಗೆ ಒಂದು ಗುಂಡನೆಯ ಕಲ್ಲಿತ್ತು. ಆ ಗುಂಡನೆಯ ಕಲ್ಲಿನ ಮೇಲೆ ಹಕ್ಕಿಗಳು ಏನು ಮಾಡ್ತಿದ್ದೋ, ಮಲ ವಿಸರ್ಜನೆಯನ್ನು ಮಾಡ್ತಿದ್ದು. ಅದೆಲ್ಲ ಯಾವ ಕಲರ್ ಇತ್ತು,
white color bili color itu adrinda kalu hek karena situ jantri gelar nori idarinda lagi ha bili ya kalu ya lari ko amma nak kali nanti kani suki itu adr mel bidu bidu enak itu fullu akan lella bili ya putih itu adr kaya adr ini nanti kalu tu jantri gelar nua adr na amma nak kali nanti itu kalu adarinda baby nama ramana jana amma nama ಎಂದು ಕರೆಯುತ್ತಿದ್ದರು ಮತ್ತೆ ಅದನ್ನು ದೇವಿನ ಮರದ ಸಹ ಏನಂದ್ರು ಅದನ್ನ ಅಮ್ಮನ ಮರ ಅಂತ ಕರೆದರು ಆ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಕರೆದರು ಮತ್ತೆ ದೇವಿನ ಮರವನ್ನ ಅಮ್ಮನ ಮರ ಅಂತ ಹೇಳಿಬಿಟ್ಟು ಕರೆದರು ಇದು ಏನಾಯ್ತು ಮುಂದೆ ಆ ಕಲ್ಲು ದೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಬಂತು ಅಂದ್ರೆ ಏನಾಯ್ತು ಆ ಬೇವಿನ ಮರದ ಕೆಳಗೆ ಇದ್ದಿದ್ದರಿಂದ ಆ ಕಲ್ಲನ್ನ ಏನು ಮಾಡೋದು ಅಮ್ಮನ ಕಲ್ಲು ಅಂತ ಹೇಳಿಬಿಟ್ಟು ಅದನ್ನ ರೂಢಿ ಮಾಡಿದ್ರು ಇದು ಬೇವಿನ ಮರವನ್ನ ಅಮ್ಮನ ಮರ ಅಂದ್ರು ಮತ್ತೆ ಆ ಗುಂಡನೆಯ ಕಲ್ಲನ್ನ ಅಮ್ಮನ ಕಲ್ಲು ಅಂತ ಹೇಳಿದ್ರು ಅರ್ಥ ಆಗ್ತಿದ್ಯಾ ಅಮ್ಮನ ಮರ ಬೇವಿನ ಮರವನ್ನ ಏನಂತಿದ್ರು ಅಮ್ಮನ ಮರ ಅಮ್ಮನ ಮರ ಅಂತ ಹೇಳ್ತಿದ್ರು ದೇವಿನ ಮರವನ್ನ ಅಮ್ಮನ ಮರ ಅಂತಿದ್ರು ಮತ್ತೆ ಗುಂಡನೆಯ ಕಲ್ಲನ್ನ ಅಮ್ಮನ ಕಲ್ಲು ಅಂತ ಹೇಳ್ತಿದ್ರು ಹೀಗೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಹೀಗೆ ಏನಾಯ್ತು ಒಂದರಿಂದ ಒಂದು ಎರಡನ್ನು ಸಹ ಏನ್ ಮಾಡ್ಕೊಂಡು ಹೆಸರು ಪಡ್ಕೊಂಡು ಸುಖವಾಗಿ ಇದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನ ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಏನು ಮಾಡ್ತಿದ್ರು ಜನರೆಲ್ಲನೂ ಸಹ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಆ ಮರವನ್ನು ಕಡಿಬೇಕು ಆಗ ಬಡ್ಡೆಯನ್ನು ಹೊಡಿಬೇಕು ಅಂತ ಯಾವುದೇ ಕಾರಣಕ್ಕೂ ಹೋಗ್ತಿರ್ಲಿಲ್ಲ ಏನಕ್ಕೆ ಹೋಗ್ತಿರ್ಲಿಲ್ಲ ಆ ಬೇವಿನ ಮರ ಏನಾಗಿತ್ತು ಅಮ್ಮನ ಮರವಾಗಿತ್ತು ಮತ್ತೆ ಆ ಕಲ್ಲು ಏನಾಗಿತ್ತು ಅಮ್ಮನ ಕಲ್ಲಾಗಿತ್ತು ಅದಕ್ಕೆ ಅವರು ಈ ಜನರೆಲ್ಲನೂ ಏನು ಮಾಡ್ತಾಯಿದ್ರು ಅದರ ತಂಟೆಗೆ ಹೋಗ್ತಿರ್ಲಿಲ್ಲ ಹೀಗೆ ಎರಡನ್ನು ಸಹ ಏನಾಯಿತು ತುಂಬ ಸುಖವಾಗಿ ಇದ್ದರು ಮುಂದೆ ಮುಂದೆ ಏನಾಯಿತು ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಟರ್ನ್ ದ ಪೇಜ್ ನೆಕ್ಸ್ಟ್ ಪೇಜ್ ನೋಡಿ ನೆಕ್ಸ್ಟ್ ಪೇಜಲ್ಲಿ ಏನಿದೆ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಒಂದ್ಸರಿ ಓದ್ತೀನಿ ಕೇಳಿಸ್ಕೊಳ್ಳಿ ನೀವು ಓದ್ಕೋಬೇಕು ಗಮನಿಸ್ತಾ ಇರಬೇಕು ನೋಡಿ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡೂ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿದ್ದರಿಂದ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸಿದವು ಏನಾಯಿತು ಫಸ್ಟು ನಾವಿಬ್ಬರೂ ಸಹ ಏನು ಆ ಬೇವಿನ ಮರವನ್ನು ಅಮ್ಮನ ಮರ ಅಂತ ಜನರು ಕರೆದ್ರು ಮತ್ತು ಆ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಕರೆದ್ಬಿಟ್ರು ಜನರೆಲ್ಲನೂ ಏನು ಮಾಡಿದ್ರು ಅವುಗಳ ತಂಟೆಗೆ ಹೋಗ್ತಿರ್ಲಿಲ್ಲ ಆದರೆ ಇಲ್ಲೊಂದ್ಸರಿ ಏನಾಯಿತು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲಿಗೆ ಇಬ್ಬರಿಗೂ ಸಹ ಜಗಳ ಸ್ಟಾರ್ಟ್ ಆಗಿದೆ ಹೇಗೆ ಸ್ಟಾರ್ಟ್ ಆಗಿದೆ ನೋಡಿ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಜಂಬ ಅಂದರೆ ಜಂಬ ಅಂದ್ರೇನು ಗರ್ವ ಜಂಬ ಮೀನ್ಸ್ ಗರ್ವ ಈಗ ಏನಾಯಿತು ನನ್ನಿಂದ ಇನ್ನೊಂದು ಸುಖವಾಗಿದೆ ಅಂದರೆ ಮರದಿಂದ ಕಲ್ಲು ಸುಖವಾಗಿದೆ ಕಲ್ಲಿಂದ ಮರ ಸುಖವಾಗಿದೆ ಅಂತ ಇಬ್ಬರಲ್ಲೂ ಏನಾಯಿತು ಭಿನ್ನಾಭಿಪ್ರಾಯ ಬಂತು ಜಂಬ ಬಂದ್ಬಿಡ್ತು ಜಂಬ ಬಂದು ಏನು ಮಾಡಿದ್ರು ಬೇವಿನ ಮರ ನಾನು ಅಮ್ಮನ ಮರ ಬೇವಿನ ಮರಕ್ಕೆ ಜಂಬ ಬಂದಿರೋದು ಯಾವ ರೀತಿ ಅದು ಯಾವ ರೀತಿ ಹೇಳ್ಕೊತೀನಿ ಅಂತ ಅಂದರೆ ಬೇವಿನ ಮರ ನಾನು ಅಮ್ಮನ ಮರ
ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಅಂತ ಬೇವಿನ ಮರ ಹೇಳ್ತು. ಏನಂತ ಹೇಳ್ತು ಬೇವಿನ ಮರ ಕಲ್ಲಿಗೆ, ನಾನು ಅಮ್ಮನ ಮರ, ಅಮ್ಮನ ಮರದ ಕೆಳಗೆ ನೀನಿರೋದ್ರಿಂದ ನಿನಗೆ ಅಮ್ಮನ ಕಲ್ಲು ಅಂತ ಜನ ಕರೆಯೋದು ಅಂತ ಹೇಳ್ಬಿಟ್ಟು ಬೇವಿನ ಮರ ಹೇಳ್ತು. ಅದಾದ್ಮೇಲೆ ಕಲ್ಲು ಹೇಳುತ್ತೆ, ಏನಂತ ಹೇಳುತ್ತೆ ನೋಡಿ ಕಲ್ಲು, ನಾನು ಅಮ್ಮನ ಕಲ್ಲು. ಅದು ಸಹ ಹೇಳುತ್ತೆ ಜಂಬದಿಂದ ಏನಂತ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ. ಅದು ಸಹ ಹೇಳುತ್ತೆ ಏನಂತ, ನಾನು ಅಮ್ಮನ ಕಲ್ಲು, ನೀನು ನನ್ನ ಪಕ್ಕದಲ್ಲಿ ಇರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೆಯೋದು ಅಂತ ಅದು ಸಹ ಜಂಬದಿಂದ ಹೇಳ್ತು. ಯಾವುದು ಕಲ್ಲು ಮತ್ತೆ ಎಂದಿತು. ಹೀಗೆ ಎರಡೂ ಜಗಳ ಮಾಡಿದವು. ಹೀಗೆ ಏನು ಮಾಡೋದು, ನಾನು ನೀನಿರೋದ್ರಿಂದ ಇರೋದು, ನನ್ನಿಂದ ನೀನಿರೋದು, ಹೀಗೆ ಎರಡು ಸಹ ಏನು ಮಾಡಿಕೊಂಡು ಜಗಳ ಮಾಡಿಕೊಂಡು ಹೀಗೆ ಜಗಳ ಮಾಡಿ ಕೊನೆಗೆ ಏನು ಮಾಡುತ್ತೆ ಕಲ್ಲು, ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಹೀಗೆ ಎರಡೂ ಸಹ ಏನು ಮಾಡಿಕೊಂಡು ಜಗಳ ಮಾಡಿಕೊಂಡ್ರು. ಜಗಳ ಮಾಡಿಕೊಂಡಾದ್ಮೇಲೆ ಏನಾಯಿತು, ಕಲ್ಲಿಗೆ ತುಂಬ ಕೋಪ ಬಂದು ಬೇವಿನ ಮರದಿಂದ ದೂರ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅದು ದೂರ ಹೋಗಿ ನಿಂತ್ಕೊಂಡ್ಬಿಡ್ತು. ದೂರ ಹೋಗಿ ನಿಂತ್ಕೊಂಡ್ಮೇಲೆ, ನಾನಿಲ್ಲದಿದ್ದರೆ ಮರವನ್ನು ಕಡೆದು ಹಾಕುತ್ತಾರೆ ಎಂದು ಕಲ್ಲು ಕಲ್ಲು ಏನಂತ ಅಂದ್ಕೊಂತು ಮನಸ್ಸಿನಲ್ಲಿ, ನಾನಿಲ್ಲದಿದ್ದರೆ ಮರವನ್ನು ಕಡೆದಾಕ್ಬಿಡ್ತಾರೆ. ಅದು ದೂರ ಹೋಗಿ ನಿಂತ್ಕೊಂತಲ್ವ ಉರುಳಿ ಉರುಳಿ, ಆ ಉರುಳಿ ಹೋಗಿ ನಿಂತ್ಕೊಂಡಿದ್ದಕ್ಕೆ ಏನು ಮಾಡ್ತು ಕಲ್ಲು, ಏನನ್ಕೋಬಿಡ್ತು, ನಾನಿಲ್ಲ ಅಂದರೆ ಮರನ ಕಡ್ದಾಕ್ಬಿಡ್ತಾರೆ, ಮರವನ್ನು ಕಡ್ದಾಕ್ತಾರೆ ಅಂತ ಅಂದ್ಕೊಂತು. ಹೀಗೆ ಅಂದ್ಕೊಂಡಾದ್ಮೇಲೆ, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ. ಮರ ಏನನ್ಕೊಂತು, ನೀನೇನಾದರೂ ನನ್ನ ಕೆಳಗಿಲ್ದಲೇ ಇದ್ದರೆ ನಿನ್ನನ್ನು ಸಹ ಒಡೆದಾಕ್ಬಿಡ್ತಾರೆ, ಕಲ್ಲನ್ನು ಏನು ಮಾಡ್ತಾರೆ ಒಡೆದಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮರನೂ ಅಂದ್ಕೊಂತು ಎಂದು ಮರ ಹೀಗೆ ಎರಡೂ ತಮ್ಮೊಳಗೆ ಏನು ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು, ಮರ ಮತ್ತು ಕಲ್ಲುಗಳು ಏನು ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು, ಹೀಗೆ ಇಬ್ಬರು ಜಗಳ ಆಡೋದು. ಯಾವುದಕ್ಕೆ, ನೀನು ನನಗಿಂತ ನನ್ನಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾವ್ರೆ ಅಂತ ಕಲ್ಲು ಹೇಳುತ್ತೆ. ಕಲ್ಲಿಗೆ ನೀನು ನನ್ನಿಂದ ಅಮ್ಮನ ಕಲ್ಲು ಅನ್ನಿಸ್ಕೊಂಡೆ ಅಂದ್ಬಿಟ್ಟು ಮರ ಹೇಳ್ತಿದ್ದೆ. ಹೀಗೆ ಎರಡೂ ಸಹ ಏನು ಮಾಡಿಕೊಂಡು ಜಗಳ ಮಾಡಿಕೊಂಡು ಜಗಳ ಮಾಡಿ ಆ ಕಲ್ಲು ಏನು ಮಾಡ್ತು, ದೂರ ಬೇವಿನ ಮರದಿಂದ ತುಂಬ ದೂರದಲ್ಲಿ ಹುಡ್ಕೊಂಡು ಹುಡ್ಕೊಂಡೋಗಿ ದೂರ ಹೋಗಿ ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡಾದ್ಮೇಲೆ ಏನಾಯಿತು, ಮರ ಹೇಳುತ್ತೆ, ಮರ ಏನಂತ ಹೇಳ್ತು, ನೀನು ನನ್ನಿಂದ ದೂರ ಇರೋದ್ರಿಂದ ನಿನ್ನನ್ನು ಹೊಡೆದಾಕ್ತಾರೆ ಅಂತ ಅದು ಮನಸ್ಸಿನಲ್ಲಿ ಅಂದ್ಕೊಂತು. ಮತ್ತೆ ಕಲ್ಲು ಏನಂತ ಅಂದ್ಕೊಂತು, ಕಲ್ಲು ನೀನು ನನ್ನಿಂದ ದೂರ ಇರೋದ್ರಿಂದ ನಿನ್ನನ್ನು ಕಡ್ದಾಕ್ತಾರೆ ಅಂತ ಹೇಳ್ಬಿಟ್ಟು ಕಲ್ಲು ಸಹ ಆಲೋಚನೆಯನ್ನು ಮಾಡಿಕೊಂಡು, ಹೀಗೆ ಎರಡೂ ಸಹ ಏನು ಮಾಡಿಕೊಂಡು ಆಲೋಚನೆಯನ್ನು ಮಾಡ್ತಾಯಿದ್ರು. ಹೀಗೆ ಯೋಚನೆಯನ್ನು ಮಾಡಿಕೊಂಡು ಇದ್ರು. ಹಾಗಾದರೆ ಸರಿ, ಇಷ್ಟ ಆಯ್ತಲ್ವಾ? ಇಷ್ಟರಲ್ಲಿ ನಿಮಗೆ ಫಸ್ಟ್ ಕ್ವಶನ್ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೇದಕ್ಕೆ, ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಬೇವಿನ ಮರದ ಕೆಳಗೆ ಇತ್ತು. ನೆಕ್ಸ್ಟ್ ಸೆಕೆಂಡ್ ಒನ್, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಏನಂತ ಕರೀತಿದ್ರು? ಅಮ್ಮನ ಮರ. ಏನಂತ ಕರೀತಿದ್ರು? ಅಮ್ಮನ ಮರ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಬೇವಿನ ಮರದ ಕೆ
ಕೆಳಗೆ ಇತ್ತು. ಏನು ಕಲ್ಲು? ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಹೀಗೆ ಬರಬೇಕು. ಮತ್ತೆ ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರಿತಿದ್ರು ಅಲ್ಲ. ನೆಕ್ಸ್ಟು ಕಲ್ಲು ಕೋಪದಿಂದ ಏನು ಮಾಡ್ತು? ಕಲ್ಲು ಕೋಪದಿಂದ ಹೇಗೆ ಹೋಯ್ತದು? ಉರುಳಿ ಉರುಳಿ ಹೋಯ್ತಲ್ವಾ, ಅದನ್ನು ಬರಬೇಕು. ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಕಲ್ಲು ಕೋಪದಿಂದ ಹುರುಳಿ ಹುರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ದೂರ ಹೋಗಿ ನಿಂತಿತು. ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಬೇವಿನ ಮರವನ್ನು ಜನ ನೀರನ್ನು ಕರೆಯುತ್ತಿದ್ದರು. ಕೋಪದಿಂದ ಏನು ಮಾಡಿದ್ರು? ಕೋಪದಿಂದ ಏನು ಮಾಡಿದ್ರು? ಕೋಪದಲ್ಲಿ ಕರೆದಿದ್ದರು ಸ್ವಲ್ಪ ಬೇರೆಯ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು. ಗುಂಡನೆಯ ಕಂಡು ಎದ್ದಿತ್ತು. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಹೋಮ್ವರ್ಕಲ್ಲಿ ಬರೆದಿರಬೇಕು. ಜೊತೆಗೆ ಅದನ್ನು ಏನು ಮಾಡಬೇಕು ಓದಿರಬೇಕು. ಜೊತೆಗೆ ಪಾಠವನ್ನು ಇನ್ನೊಂದ್ಸರಿ